ಸ್ನೇಹಿತರೆ ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ತಪ್ಪದೇ ಶೇರ್ ಮಾಡಿ. ಇವರು ಹಾವೇರಿ ಜಿಲ್ಲೆ ಅನಗಲ್ ತಾಲೂಕಿನ ಮನೋಜ್ ಅಂತ. ಈ ಹುಡುಗನಿಗೆ ಎರಡು ಕಿಡ್ನಿಗಳು ಕೂಡ ಫೇಲ್ ಆಗಿದೆ. ತುಂಬಾ ಬಡವರು, ಕೂಲಿ ಕೆಲಸ ಮಾಡೋರು. ನಮ್ಮ ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಐತಿ. ಯಾರಾದರೂ ಧನ ಸಹಾಯ ಮಾಡೋದಿದ್ರೆ ಧನ ಸಹಾಯ ಮಾಡಬಹುದು. ಮಾತೃಭೂಮಿಯವರು ನಮಗೆ ಸಹಾಯ ಮಾಡ್ತಿದ್ದಾರೆ. ಹುಡುಗನೇ ಈ ಮನೆಗೆ ಆಧಾರ. ದಯವಿಟ್ಟು ಸಾಧ್ಯ ಆದಷ್ಟು ಸಹಾಯ ಮಾಡಿ. ಅನಗಲ್ ತಾಲೂಕಿನ ಮನೋಜ್ ಅಂತ. ಈ ಹುಡುಗನಿಗೆ ಎರಡು ಕಿಡ್ನಿಗಳು ಕೂಡ ಫೇಲ್ ಆಗಿದೆ. ಚಿಕ್ಕದಿಂದನೂ ಕೂಡ ಅವನಿಗೆ ಮಲಮೂತ್ರ ವಿಸರ್ಜನೆ ಆಗ್ತಿರಲಿಲ್ಲ, ಎಲ್ಲ ಬಂದಾಗಿತ್ತು. ಆ ಒಂದು ಸೈಡ್ ಎಫೆಕ್ಟಿಂದ ಡಾಕ್ಟ್ರು ಆಪರೇಷನ್ ಮಾಡಿ ಅದಕ್ಕೆಲ್ಲ ಸಲೀಸಾಗಿ ಮಾಡಿದ ನಂತರ ಇವಾಗ ಎರಡು ಕಿಡ್ನಿ ಫೇಲ್ ಆಗಿರೋದಕ್ಕೋಸ್ಕರ ಡಯಾಲಿಸಿಸ್ ಮಾಡ್ತಿದ್ದಾರೆ. ತುಂಬ ಬಡ ಕುಟುಂಬ ಇದೆ. ಈ ಒಂದು ಕುಟುಂಬಕ್ಕೆ ಮಗ ಒಬ್ಬನೇ, ಅವ್ರ ತಂದೆ ಕೂಲಿ ಕೆಲಸ ಮಾಡ್ತಾರೆ. ಇಷ್ಟು ಬಡ ಕುಟುಂಬಕ್ಕೆ ಮಾತೃಭೂಮಿ ಸೇವಾ ಫೌಂಡೇಶನ್ ಮತ್ತು ಅಮೃತ ಬಿಂದು ತಂಡದ ವತಿಯಿಂದ ಏನಾದರೂ ಸಹಾಯ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದೆ. ಜೊತೆಗೆ ಇವನಿಗೆ ಒಂದು ಕಿಡ್ನಿ ಕೊಡಲಿಕ್ಕೆ ಅವ್ರ ಮನೆಯವರೇ, ಅವ್ರ ತಂದೆಯೇ ಮುಂದೆ ಬಂದಿದ್ದಾರೆ. ಆದರೆ ಈ ಒಂದು ಚಿಕಿತ್ಸೆಗೆ ಕಡಿಮೆ ಅಂದ್ರೂ 10-12 ಲಕ್ಷ ಹತ್ರ ಖರ್ಚಾಗತ್ತೆ ಅಂತ ಹೇಳ್ತಿದ್ದಾರೆ. ಆ ಒಂದು ಹಣವನ್ನು ಒದಗಿಸಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗದೇ ಇರೋ ಉದ್ದೇಶಕ್ಕೋಸ್ಕರ ಮಾತೃಭೂಮಿ ತಂಡವನ್ನು ಮತ್ತು ಅಮೃತ ಬಿಂದು ತಂಡವನ್ನು ಸಂಪರ್ಕಿಸಿದ್ದಾರೆ. ನಾವು ಅವ್ರ ಕೈಲಿ ಆಗುವಂಥ ಸಹಾಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಅವ್ರ ತಂದೆ ಹತ್ರ ಮಾತಾಡೋಣ, ಏನಂತ ಹೇಳ್ತಾರೆ. ತುಂಬ ಬಡವರು, ಕೂಲಿ ಕೆಲಸ ಮಾಡೋರು. ಆಮೇಲೆ ನಮ್ಮ ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಐತಿ. ಯಾರಾದರೂ ಧನ ಸಹಾಯ ಮಾಡೋದಿದ್ದರೆ ಧನ ಸಹಾಯ ಮಾಡಬಹುದು. ಆಮೇಲೆ ಮಾತೃಭೂಮಿಯವರು ನಮಗೆ ಸಹಾಯ ಮಾಡ್ತಿದ್ದಾರೆ. ಕೈಲಾದಷ್ಟು ನಿಮ್ಮ ಧನ ಸಹಾಯ ಮಾಡಿ ನಿಮಗೆ ಕೇಳಿಕೊಳ್ಳೋದು. ನಮಸ್ತೆ ಎಲ್ರಿಗೂ, ನಾನು ವಿನೋದ್ ಆನಂದ್. ನೋಡಿದ್ರಲ್ಲ ನೀವು, ದಯವಿಟ್ಟು ಸಾಧ್ಯ ಆದಷ್ಟು ಎಲ್ಲರೂ ಧನ ಸಹಾಯ ಮಾಡಿ ಈ ಹುಡುಗನಿಗೆ. ಹುಡುಗನೇ ಈ ಮನೆಗೆ ಆಧಾರ. ದಯವಿಟ್ಟು ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸ್ ಕೂಡ ಮಾತೃಭೂಮಿ ಸೇವಾ ಫೌಂಡೇಶನ್ ನಮ್ಮ ಪೇಜ್ನಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೀವಿ. ಯಾರಾದರೂ ಸಪೋರ್ಟ್ ಮಾಡಬೇಕು ಅನ್ನೋಂಥ ಮನಸ್ಸಿರುವಂಥವ್ರು ಆ ಒಂದು ಡೀಟೇಲ್ಸ್ನ ನೋಡ್ಕೊಂಡು ಫಾಲೋ ಮಾಡ್ಬೋದು. ಜೊತೆಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಕೈಲಿ ಯಾರ್ಯಾರು ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರೋ ಒಬ್ಬರು ಸಪೋರ್ಟ್ ಮಾಡುವಂಥ ಶೇರ್ ಆದರೆ ಖಂಡಿತವಾಗಿ ಈ ಮಗುವಿನ ಒಂದು ಆರೋಗ್ಯಕ್ಕೆ ಒಂದಷ್ಟು ಸಹಾಯ ಮಾಡ್ದಂಗೆ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ನಾನು ಸಾಮಾನ್ಯವಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನನ್ನ ವಿಡಿಯೋಸ್ಗೆ ಹೇಳ್ತಾ ಇರ್ತೀನಿ. ದಯವಿಟ್ಟು ಇದನ್ನು ಶೇರ್ ಮಾಡಿ. ನೀವು ಲೈಕು ಕಮೆಂಟು ಬೇಕಾಗಿಲ್ಲ, ಶೇರ್ ಮಾಡಿ, ಆದಷ್ಟು ಜನ ಶೇರ್ ಮಾಡಿ. ಹಾಗೆಯೇ ಈ ಹುಡುಗನ ಸಹಾಯಕ್ಕೆ ನೆರವಾಗಿ. ಥ್ಯಾಂಕ್ ಯು.